ಗುಪ್ತಚರ ವರದಿ, ಕೇಂದ್ರದ ಗುಪ್ತಚರ ಇಲಾಖೆ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆ ಅಥವಾ ಒಂದು ವರದಿಯಲ್ಲಿ ರಿಪೋರ್ಟ್ ಏನು ಕೊಡುತ್ತೆ, ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸಿ ರಿಪೋರ್ಟ್ ಏನು ಕೊಡುತ್ತೆ, ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 2 ಅಂಕಿಯನ್ನು ದಾಟಲ್ಲ, 2 ಅಂಕಿಯನ್ನು ದಾಟಲ್ಲ ಅನ್ನೋ ಒಂದು ರಿಪೋರ್ಟನ್ನು ಮೋದಿ ಅವರಿಗೆ ಕೈಗೆಟ್ಟಿದೆ. ನಿಜವಾಗ್ಲೂ ಇದು ಮೋದಿ ಅವರಿಗೆ ಬಿಗ್ ಶಾಕ್, ಈ ರಿಪೋರ್ಟ್ ನೋಡಿ ಬಿಗ್ ಶಾಕ್. ಯಾಕೆಂದರೆ ಇಂಟೆಲಿಜೆನ್ಸಿ ರಿಪೋರ್ಟ್ ಏನು ಹೇಳುತ್ತೋ ಅದು ಬಹುತೇಕ ನಡೆಯುತ್ತೆ. ಇಂಟೆಲಿಜೆನ್ಸಿ ರಿಪೋರ್ಟ್ ಹೇಗೆ ಬರುತ್ತೋ ಹಾಗೆ ಚುನಾವಣೆ ನಡೆಯುತ್ತೆ, ಅಷ್ಟರ ಮಟ್ಟಿಗೆ ಇಂಟೆಲಿಜೆನ್ಸಿ ರಿಪೋರ್ಟನ್ನು ಕೊಟ್ಟಿರುತ್ತೆ. ಸೊ ಅಂಥ ರಿಪೋರ್ಟ್ ಇವತ್ತು ಮೋದಿ ಕೈ ಸೇರಿದೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ ಮೈನಸ್ ಅಂದರೆ ಅವರು ಏನು ಕಳೆದ ಬಾರಿ ಗೆದ್ದಿದ್ರು 28, ಅದರಲ್ಲಿ -15 15 ಸೀಟ್ಗಳನ್ನು ಕಳ್ಕೊಳ್ತೀರ ನೀವು ಅಂತ ಹೇಳ್ತಾ ಇದೆ ಸಮೀಕ್ಷಾ ಒಂದು ವರದಿ, ಇಂಟೆಲಿಜೆನ್ಸಿ ವರದಿ. 15 ಸೀಟ್ಗಳನ್ನು ಕಳ್ಕೊಳ್ತೀರ ನೀವು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ ವೀಕ್ಷಕರು. ಏಕೆ ಏಕೆ ಕಳ್ಕೊಳ್ತಾರಪ್ಪ ಅವರು, ಏಕೆ ಕಳ್ಕೊಳ್ತಾರೆ? ಮೋದಿ ಪದೇ ಪದೇ ಬಂದು ಹೋಗ್ತಾ ಇದ್ದಾರೆ, ಸಮಾವೇಶಗಳನ್ನು ಮಾಡ್ತಿದ್ದಾರೆ, ಹೀಗೆಲ್ಲ ಇದ್ದಾಗ ಮೋದಿಯಲ್ಲೇ ಅಂತ ಬೇರೆ ಹೇಳ್ತಿದ್ದಾರೆ, ಹೀಗೆಲ್ಲ ಇದ್ದಾಗ ಹೇಗೆ ಅವರು 8 ಸೀಟ್ಗಳನ್ನು ಮೈನಸ್ ಆಗುತ್ತೆ ಅವರಿಗೆ ಅನ್ನೋದಾದರೆ, ಅದಕ್ಕೆ ಅದೇ ಗುಪ್ತಚರ ಇಲಾಖೆಗೆ ನೀಡಿರ್ತಕ್ಕಂಥ ವರದಿಯಲ್ಲಿ ಹೇಳಿದೆ, ಒಂದು ಮಹಿಳಾ ಗ್ಯಾರಂಟಿಗಳು, ಮಹಿಳೆಯರಿಗೆ ನೀಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು BJPಗೆ ಅಂಡರ್ ಕರೆಂಟ್ ಹೊಡೆಯುವಂಥ ಚಾನ್ಸಸ್ ಇದೆ. ಅಂಡರ್ ಕರೆಂಟ್ ಪಾಸ್ ಆಗುತ್ತೆ, ಗೊತ್ತಾಗದೆ ರೀತಿಯಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಯಾವುದಂದ್ರೆ, ಮತ್ತೆ ಇನ್ನೊಂದು ನಿಮಗೆ ಮೈನಸ್ ಆಗಲಿಕ್ಕೆ ಕಾರಣ ಏನಂದರೆ, ನಿಮ್ಮದೇ ಪಾರ್ಟಿಯಲ್ಲಿ ಇದ್ಕೊಂಡು ಬಂಡಾಯ ಎದ್ದು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಕ್ಕಂಥ ಏನು ಅಂಡರ್ ಕರೆಂಟ್ ಇದೆ, ಆ ಕರೆಂಟ್ ತುಂಬ ಡೇಂಜರ್. ಈ ಕರೆಂಟ್ಗಿಂತ ಆ ಕರೆಂಟ್ ಡೇಂಜರ್. ನಿಮ್ಮವರನ್ನು ನಿಮ್ಮವರೇ ಸೋಲಿಸ್ತಾರೆ. ಟೋಟಲ್ ಆಗತ್ತೆ ಹೇಳೋರು 12 ಬಂಡಾಯ ಕ್ಷೇತ್ರಗಳನ್ನು ಗುರುತು ಮಾಡಿಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಅಂದರೆ 12 ಬಂಡಾಯ ಕ್ಷೇತ್ರಗಳನ್ನು ಗುರುತು ಮಾಡಿಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ 2023 ಚುನಾವಣೆಯಲ್ಲಿ ಕರ್ನಾಟಕ ಚುನಾವಣಾ ಉಸ್ತುವಾರಿಯನ್ನು ಭಾರತೀಯ ಜನತಾ ಪಕ್ಷ ಡೆಲ್ಲಿಯ ಒಬ್ಬ ನಾಯಕನಿಗೆ ವಹಿಸಿರುತ್ತೆ, ದೆಹಲಿಯ ಒಬ್ಬ ನಾಯಕನಿಗೆ ವಹಿಸಿರುತ್ತೆ. ಆ ನಾಯಕ ಬಂದು ಇಲ್ಲಿ ಉಸ್ತುವಾರಿಯನ್ನು ನಾನು ನೋಡ್ಕೊತಾ ಇರಬೇಕಾದ್ರೆ, ಯಡಿಯೂರಪ್ಪನವರು ಅವ್ರಿಗೆ ಗೊತ್ತಿರುವ ಹಾಗೆ, ಆ ಡೆಲ್ಲಿ ನಾಯಕನಿಗೆ ಗೊತ್ತಾಗುವ ಹಾಗೆ ಒಳೆಟನ್ನು ಕೊಡ್ತಾರೆ. ಆ ಒಳೆಟ್ಟಿನಿಂದಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 65 ಸ್ಥಾನಕ್ಕೆ ಬಂದು ನಿಲ್ಲುತ್ತೆ, 65 ಸ್ಥಾನಕ್ಕೆ ಬಂದು ನಿಲ್ಲುತ್ತೆ. ಕಾಂಗ್ರೆಸ್ ಸುಲಭವಾಗಿ 136 ಗೆಲ್ಲುತ್ತೆ. ಕಾಂಗ್ರೆಸ್ ಗೆಲ್ಲಲಿಕ್ಕೆ ಯಡಿಯೂರಪ್ಪನ ಆ ಒಂದು ಒಳೆಟ ಕಾರಣ ಅನ್ನೋದು ಆ ಡೆಲ್ಲಿಯ ನಾಯಕನಿಗೆ ಗೊತ್ತು. ಅವತ್ತು ಕರ್ನಾಟಕದಲ್ಲಿ ಡೆಲ್ಲಿಯ ನಾಯಕನಿಗೆ ಅವಮಾನ ಆಗಿರುತ್ತೆ, ಆ ಒಂದು ಚುನಾವಣೆಯಲ್ಲಿ ಆ ಡೆಲ್ಲಿ ನಾಯಕನಿಗೆ ಅವಮಾನ ಆಗಿರುತ್ತೆ. ಕೇಂದ್ರ ಮಟ್ಟದಲ್ಲಿ ಮೋದಿ ಮಟ್ಟದಲ್ಲಿ ಅವಮಾನ ಆಗಿರುತ್ತೆ. 23 ಸೋಲಿನ ಸೇಡನ್ನು 24 ಚುನಾವಣೆಯಲ್ಲಿ ತೀರಿಸಿಕೊಳ್ಳಲಿಕ್ಕೆ ಆ ಡೆಲ್ಲಿಯ ನಾಯಕ ತೀರ್ಮಾನಿಸಿದಂತಿದೆ. ಅದನ್ನೇ ಇಂಟೆಲಿಜೆನ್ಸಿ ಕೂಡ ಹೇಳ್ತಾ ಇದೆ, ಅದನ್ನ ಏನೇ ಮಾಡಿದರೂ ಇದು ಮಾಡಲಿಕ್ಕಾಗಲ್ಲ ಅಂತ. ಯಾಕೆಂದರೆ ಆ ನಾಯಕನ ಯಾರೆಲ್ಲ ಬಂಡಾಯ ಎದ್ದಿದ್ದಾರೋ ಅವರಿಂದೆ ಆ ಡೆಲ್ಲಿಯ ನಾಯಕ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಅವತ್ತೇನು ಒತ್ತ ಕೊಟ್ಟಿದ್ರು ಮಾಸ್ ಲೀಡರ್, ಆ ಮಾಸ್ ಲೀಡರ್ ಮಗ ರಾಜ್ಯಾಧ್ಯಕ್ಷಕ್ಕಿದ್ದಾಗಲೇ ಹೀನಾಯವಾಗಿ ಸೋಲಿಸ್ಬೇಕು ಕರ್ನಾಟಕದಲ್ಲಿ. ಅವ ಮಾಸ್ ಲೀಡರ್ಗೆ ಯಾವುದೇ ಆದಂಥ ಕ್ವಾಲಿಟಿ ಇಲ್ಲ, ಅದು ತೋರಿಸ್ಬೇಕು ಅಂತ ಅನ್ನುವ ಒಂದು ಇದನ್ನು ಇಟ್ಕೊಂಡು ಚಾಲೆಂಜ್ ತಗೊಂಡು ಆ ಮಾಸ್ ಲೀಡರ್ ಸರಿ ಆ ಡೆಲ್ಲಿಯ ಲೀಡರ್ ಹೊರಟಂತಿದೆ ವೀಕ್ಷಕರೇ. ಈಗ ನಮಗೆ ಸಾಮಾನ್ಯವಾಗಿ ಯಾರೇ ಕೇಳಿದರೂ ಹೇಳುವಂಥ ಕ್ಷೇತ್ರಗಳಂದರೆ ಕಾಂಗ್ರೆಸ್ ಯಾವುದಪ್ಪ ಗೆಲ್ಲುತ್ತೆ, ಯಾವುದು ಗೆಲ್ಲುತ್ತೆ ಅಂದರೆ ಕಾಂಗ್ರೆಸ್ ಸಾವು ಕಾಮನ್ ಆಗಿ ಹೇಳ್ಬಿಡ್ತಾರೆ. ಇವಾಗ ಎಷ್ಟು ಕ್ಷೇತ್ರಗಳು ಸುಲಭವಾಗಿ ಗೆಲ್ಲಬಹುದು ಕಾಂಗ್ರೆಸ್ ಅಂದರೆ, ಚಾಮರಾಜನಗರ, ಬಳ್ಳಾರಿ, ಚಿತ್ರದುರ್ಗ, ಕಲಬುರಗಿ, ಈ 4 ಕ್ಷೇತ್ರಗಳನ್ನು ಸುಲಭವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ. ಯಾವುದೇ ಹೋರಾಟ ಮಾಡಿದ್ರು 4 ಕ್ಷೇತ್ರದಲ್ಲಿ ಗೆದ್ದೋಗುತ್ತೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಉಳಿದಂತೆ ಬಂಡಾಯ ನಿಮ್ಮನ್ನು 12 ಕ್ಷೇತ್ರಗಳಲ್ಲಿ ಸೋಲಿಸುತ್ತೆ. ಅದರಲ್ಲಿ ಬಂಡಾಯ ನಂಬರ್ 1 ತುಮಕೂರು. ತುಮಕೂರಲ್ಲಿ ಮಾಧುಸ್ವಾಮಿ ಅಂತ ಬುದ್ಧಿವಂತರಿದ್ದಾಗ, ಜೊತೆಗೆ ಆ ಮಾಧುಸ್ವಾಮಿ ಅಂದರೆ ಒಂದು ರೀತಿ ಇದಿರ್ತಕ್ಕಂಥ ವ್ಯಕ್ತಿ, ಅಂತ ಮಾಧುಸ್ವಾಮಿಗೆ ಟಿಕೆಟನ್ನು ಕೊಟ್ಟಿದ್ರೆ ತುಮಕೂರನ್ನ ಸುಲಭವಾಗಿ ಗೆಲ್ಲಬಹುದಿತ್ತು. ಮಾಧುಸ್ವಾಮಿಯವರಿಗೆ ಟಿಕೆಟ್ ಕೊಟ್ಟಿದ್ರೆ ತುಮಕೂರು ಸುಲಭವಾಗಿ ಗೆಲ್ಲಬಹುದಿತ್ತು ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಹಾಗಾಗಿ ಮಾಧುಸ್ವಾಮಿಯವರು ಮೊದಲಿಂದ ಹೇಳ್ತಾ ಬರ್ತಿದ್ದಾರೆ, ನಮ್ಮಲ್ಲಿ ಹೊರಗಡೆ ಅವ್ರು ಬಂದರೆ ನಿಲ್ಲೆ, ಹೊರಗಡೆ ಅವ್ರು ಬಂದು ನಿಂತರೆ ಗೆಲ್ಲಲ್ಲ, ಇಲ್ಲಿ ನೀವು ಲೋಕಲ್ ಅವ್ರಿಗೆ ಕೊಡಬೇಕಿತ್ತು ಟಿಕೆಟ್ನ. ನಾನು ನನಗೆ ಕೊಡಿ ಅಂತ ಹೇಳ್ತಿಲ್ಲ, ಆದರೆ ಸ್ಥಳೀಯರಿಗೆ ಯಾರಿಗಾದರೂ ಟಿಕೆಟ್ ಕೊಡಿ ನೀವು, ಗೆಲ್ಲಿಸ್ಕೊಬ್ರೆ ಜವಾಬ್ದಾರಿ ನಮ್ಮದು ಅಂತ. ಆದರೂ ಕೂಡ ಅವರ ಮಾತನ್ನು ಧಿಕ್ಕರಿಸಿ ಸೋಮಣ್ಣ ಅವ್ರನ್ನ ಕರ್ಕೊಬಂದು ಈಗ ಅಲ್ಲಿ ತುಮಕೂರಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಈಗಾಗಲೇ ಸೋಮಣ್ಣ ಇದೇ ಥರ ಹೋಗಿ ಕ್ಷೇತ್ರ ಬಿಟ್ಟು ಹೋಗಿ ಚಾಮರಾಜನಗರಲ್ಲಿ ನಿಂತಿದ್ರು, ಮೈಸೂರಿನಲ್ಲಿ ನಿಂತಿದ್ರು, ಎರಡು ಕಡೆ ಸೋಲನ್ನು ಅನುಭವಿಸಿದ್ರು.
ಅವತ್ತು ಕೂಡ ಪ್ರತಾಪ್ ಸಿಂಹ ಅವ್ರ ಜೊತೆ ತಿರುಗ್ತಾ ತಿರುಗ್ತಾನೆ ಅವ್ರನ್ನ ಸೋಲಿಸಿದ್ರು. ಜೊತೆಯಲ್ಲೇ ಇದ್ರು ಪ್ರತಾಪ್ ಸಿಂಹ ಅವ್ರ ಜೊತೆಯಲ್ಲೇ ಇದ್ರು, ಆದರೂ ಅವರನ್ನ ಸೋಲಿಸಿದ್ರು ಸೋಮಣ್ಣನ. ಇದು ಮೂರನೇ ಸೋಲು ಸೋಮಣ್ಣ ಅವರಿಗೆ. ಇವತ್ತು ಯಡಿಯೂರಪ್ಪ ಸೋಲಿಸ್ಲೇಬೇಕು ಅನ್ನುವ ಕಾರಣಕ್ಕೆ ಕ್ರಮದಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಲಾಗ್ತದೆ. ಇವತ್ತು ಅದೇ ಯಡಿಯೂರಪ್ಪನವರಿಗೆ ಮಾತುಕತೆ ಆಡಿ ಸಮಾಧಾನ ಮಾಡ್ತಾರೆ ಯಾರನ್ನ, ಮಾಧುಸ್ವಾಮಿ ಅವ್ರನ್ನ. ಆದರೆ ಮಾಧುಸ್ವಾಮಿ ಅವರು ಸಮಾಧಾನ ಆದರೂ ಕೂಡ ಅವ್ರು ಹೇಳ್ತಾರೆ, ನಾನು ಪಕ್ಷ ಬಿಡಲ್ಲ ಅನ್ನೋದ್ರೂ ಅಲ್ಲಿ ಸಮಾಧಾನ ಆಗಿದೆ ಹೊರತು ನಾನು ಬೇರೆ ಪಾರ್ಟಿಗೆ ಹೋಗಲ್ಲ ಅಂತ ಹೇಳಿದ್ದೇನೆ ಹೊರತು ಸೋಮಣ್ಣನ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿಲ್ಲ ಅಂತ. ಯಡಿಯೂರಪ್ಪ ಅವರು ಅದನ್ನೇ ಹೇಳ್ತಾರೆ, ಸೋಮಣ್ಣನ ಪರವಾಗಿ ಕೆಲಸ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟರೆ ವಿಚಾರ, ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನನಗೆ ಅದು ಗೊತ್ತಿಲ್ಲ, ಅವ್ರು ಕೆಲಸ ಮಾಡ್ತಾರಿಲ್ಲ ಅವ್ರಿಗೆ ಬಿಟ್ಟರೆ, ಅವ್ರು ಮಾಡಿದ್ರೆ ಬೇಕಿದ್ರೆ ಮಾಡಿ ಬೆಳೆದ್ರೆ ಬಿಡಲಿ, ನಾನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಸೋಮಣ್ಣ ಸೋಲ್ಬೇಕು ಅನ್ನೋದು ಕೂಡ ಯಡಿಯೂರಪ್ಪನವ್ರಿಗಿದೆ, ಅಲ್ಲಿ ಸೋಲ್ಬೇಕು ಅಂತ ಯಡಿಯೂರಪ್ಪನವ್ರಿಗೆ ಇದೆ. ಸೊ ಮಾತುಕತೆ ಅವರೇ ಹೇಳಿರ್ತಾರೆ, ನೀನು ಏನು ಕೆಲಸ ಮಾಡಬೇಡಪ್ಪ, ನೀನು ಸುಮ್ಮನೆ ಸೈಲೆಂಟ್ ಅವ್ರನ್ನ ಸೋಲ್ಸು ಅಂತ ಬೇಕಾದ್ರೆ ಹೇಳಿರ್ತಾರೆ. ಸೊ ಹಾಗಾಗಿ ಮಾಧುಸ್ವಾಮಿ ಅವರು ಖಂಡಿತವಾಗಲೂ ಅಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ಲಿಕ್ಕೆ ರೆಡಿ ಆಯ್ತಿದ್ದಾರೆ. ನೂರಕ್ಕೆ ನೂರು ಮಾಧುಸ್ವಾಮಿ ಅವರು BJP ವಿರುದ್ಧವಾಗಿ ಅವರು ಮತ್ತು ಅವ್ರ ಕಾರ್ಯಕರ್ತರಲ್ಲಿ ಕೆಲಸ ಮಾಡಿಸ್ತಾರೆ. ಸೋಲು ಹೆಚ್ಚು ಕಮ್ಮಿ ಮಾಧುಸ್ವಾಮಿನ ಕಾಲಿಡಿದು ಅವ್ರು ಸೋಲಿಸ್ತಾರೆ. ಹಾಗಾಗಿ ಬಂಡಾಯ ನಂಬರ್ 1 ಖಂಡಿತವಾಗಲೂ ತುಮಕೂರನ್ನು ಕಳ್ಕೊಳ್ಳುತ್ತೆ. ನೆಕ್ಸ್ಟ್ ಬಂಡಾಯ ನಂಬರ್ 2 ಮಂಡ್ಯ, ಗ್ರೇಟ್ ಮಂಡ್ಯ. ಮಂಡ್ಯದಲ್ಲಿ ಏನು ಬಂಡಾಯ ಅಂದರೆ, ಇದು ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆಯನ್ನು ಮಾಡ್ಕೊಂಡು JDSಗೆ ಈ ಸೀಟನ್ನು ಬಿಟ್ಕೊಟ್ಟಿದೆ. JDSಗೆ ಸೀಟ್ ಬಿಟ್ಕೊಟ್ಟಿದೆ, ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಆದ ತಕ್ಷಣವೇ ಆ JDSಅಲ್ಲಿ ಬಂಡಾಯ ಆರಂಭ ಆಯ್ತಲ್ಲಿ, ಆ ಕ್ಷೇತ್ರದಲ್ಲಿ ಬಂಡಾಯ ಆರಂಭ ಆಯಿತು. ಪ್ರತಿದಿನ ಒಬ್ಬೊಬ್ಬ ಲೀಡರ್ ಭಾರತೀಯ ಜನತಾ JDSಅನ್ನು ಬಿಟ್ಟು ಕಾಂಗ್ರೆಸ್ನ ಸೇರ್ತಾ ಇದ್ದಾರೆ. ಪ್ರತಿದಿನ ಒಬ್ಬೊಬ್ಬ ನಾಯಕ ಸೇರ್ತಾ ಇದ್ದಾರೆ. ಇವತ್ತು ನೋಡಿದರೆ ಮರಿತಿಬ್ಬೇಗೌಡರು ಹೋದರು, ಶ್ರೀನಿವಾಸ್ ಅವರು ಹೋದರು, ಅಪ್ಪಾಜಿಗೌಡರು ಹೋದರು, ಮಾಜಿ ಶಾಸಕರು, ಮೂರು ಜನ ಮಾಜಿ ಶಾಸಕರು ಹೋದರು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಯೋಗೀಶ್ ಅಂತ, ಅಲ್ಲಿ ಯಾರು ಎಂ ಶ್ರೀನಿವಾಸ್ ಅವರ ರಿಲೇಷನ್ ಯೋಗೀಶ್ ಅಂತ, ತುಂಬ ಉತ್ತಮವಾದಂಥ ಸಂಘಟನೆಯನ್ನು ಮಾಡ್ತಾಯಿದ್ರು. ಆ ಯೋಗೀಶ್ ಕೂಡ ಕಾಂಗ್ರೆಸ್ನ ಸೇರಲು ಬಹುತೇಕ ಆಗಿದೆ. ಹಾಗಾಗಿ ಅಲ್ಲೇನಾಗಿದೆ ಅಂದರೆ, ಇವರು ಒಂದು ಕಡೆ JDS ಒಳಗೆ ಬಂಡಾಯ, ಜೊತೆಗಲ್ಲಿ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. KR ಪೇಟೆಯನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಇರದೇ KR ಪೇಟೆ ಒಂದು ಅಲ್ಲಿ. ಅದೆಲ್ಲದರ ಜೊತೆಗೆ ಸುಮಲತಾ ಯಾವುದೇ ಕಾರಣಕ್ಕೂ ಹೊರಡೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೋದಿತ್ತು, ಬೆಂಗಳೂರು ದಕ್ಷಿಣಕ್ಕೆ ಹೋಗ್ಬೋದಿತ್ತು, ಬೆಂಗಳೂರು ಉತ್ತರಕ್ಕೆ ಎಲ್ಲಾದರೂ ಒಂದು ಕಡೆ ಹೋಗಿ ಅವರಿಗೆ ಎಲ್ಲೇ ಕೇಳಿದರೂ B ಫಾರ್ಮ್ನ BJP ಕೊಡ್ತಾ ಇತ್ತು ಅವರಿಗೆ. ಜೊತೆಗೆ ಗೆಲ್ಲೋದೂ ಕೂಡ ಸುಲಭ ಆಗಿತ್ತು ಅವರಿಗೆ ಬೇರೆ ಕ್ಷೇತ್ರದಲ್ಲಿ ನಿಂತಿದ್ರೆ. ಬಟ್ ಇಲ್ಲೇನಾಗಿದೆ ಅಂತಂದರೆ, ಅವರು ಹೋಗ್ಲಿಕ್ಕೆ ಒಪ್ತಾ ಇಲ್ಲ. ಚುನಾವಣೆಗೆ ನಿಲ್ಲಿಲ್ಲ ಅಂದರೆ ನಾನು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ, ನಾನು ಮಂಡ್ಯನೇ ನಂದು ಫೈನಲ್, ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋ ಮಾತನಾಡುವ ಮುಖಾಂತರ ನಾನಿಲ್ಲಿ ಬಂಡಾಯ ಎದ್ದೇ ಹೇಳ್ತೇನೆ. ಒಂದು ವೇಳೆ ನಾನು ನೇರವಾಗಿ ಬಂಡಾಯ ಮಾಡಲಿಲ್ಲ ಅಂದರೂ ಕೂಡ ಒಳೇಟು ನಿಂತು ಕೊಡ್ತೀನಿ ಅನ್ನೋ ತೀರ್ಮಾನವನ್ನು ಸುಮಲತಾ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಮಂಡ್ಯ ಕೂಡ ಹೆಚ್ಚು ಕಮ್ಮಿ JDSಲ್ಲಿ ಸೋಲುತ್ತೆ, ಕಾಂಗ್ರೆಸ್ ತೆಕ್ಕೆ ಹೋಗುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ, ನಾನು ಹೇಳ್ತಿರ್ತಕ್ಕಂಥದ್ದೆಲ್ಲ ಈ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆ ನಂತರ ಬಂಡಾಯ ನಂಬರ್ 3ಗೆ ಹೋದರೆ ನಾವು ನೆಕ್ಸ್ಟ್ ಮೈಸೂರು ಮತ್ತು ಕೊಡಗು ವಿಧಾನಸಭಾ ಕ್ಷೇತ್ರ. ಮೈಸೂರು ಮತ್ತು ಕೊಡಗು ವಿಧಾನಸಭಾ ಕ್ಷೇತ್ರದಲ್ಲಿ 2023ರ ಚುನಾವಣೆಯಲ್ಲಿ ಶ್ರೀವತ್ಸ ಅವರಿಗೆ ಟಿಕೆಟ್ ಕೊಟ್ಟಾಗ ಅಲ್ಲಿ ಮಧುಸೂದನ್ ಅವರು ಕೂಡ ಕೋಪ ಮಾಡ್ಕೊಂಡಿದ್ರು, ನನಗೆ ಟಿಕೆಟ್ ಕೊಡದೆ ನಾನೇ ಯಾಕೆ ಕೆಲಸ ಮಾಡಲಿ ಅಲ್ಲಿ, ನಾನು ಯಾಕೆ ಕೆಲಸ ಮಾಡಬೇಕು ಅವ್ರ ಪರವಾಗಿ ಅಂತೇಳಿ ಸೈಲೆಂಟ್ ಆದರು, ಗೋಮಧುಸೂದನ್ ಸೈಲೆಂಟ್ ಆದರು. ಜೊತೆಗೆ ರಾಮದಾಸ್ ವರ್ಸಸ್ ಪ್ರತಾಪ್ ಸಿಂಹ ಆಗಿದ್ದಾಗ ಈಗ ಸೇಮ್ ಪ್ರತಾಪ್ ಸಿಂಹ ವರ್ಸಸ್ ರಾಮದಾಸ್ ಆಗಿದೆ. ಜೊತೆಗೆ ಪ್ರತಾಪ್ ಸಿಂಹನನ್ನು ಇವತ್ತು ಅವ್ರು ಭಯಪಡಿಸೋ ಇನ್ನೊಂದು ಮಾಡೋ ಏನೋ ಮಾಡಿ ಅಲ್ಲಿ ಸೈಲೆಂಟ್ ಮಾಡಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಜೊತೆಗೆ ತನ್ನ ಏನು ಆಪ್ತವಲಯದಲ್ಲಿ ಗುರುತಿಸ್ಕೊಂಡವ್ರೆ ಅವ್ರು ಯಾರೂ ಕೂಡ ಭಾರತೀಯ ಜನತಾ ಪಕ್ಷ ಪರವಾಗಿ ಕೆಲಸ ಮಾಡಲ್ಲ. ಮಾಡಿದರೂ ಕೂಡ ಹೇಗೆ ಪ್ರತಾಪ್ ಸಿಂಹ ಹೇಗೆ ಮಾಡ್ತಾರೆ, ಕಳೆದ ಬಾರಿ ಇದೇ ಥರ ಸೋಮಣ್ಣನ ಜೊತೆ ಸುತ್ತಿದ್ರು, ಆದರೆ ಅವರೇ ಸೋಮಣ್ಣ ಸೋಲಿಸಿದ್ರು ಅನ್ನೋ ಮಾತಿದೆ, ಜೊತೆಲಿ ಸುತ್ತೇ ಸೋಮಣ್ಣ ಸೋಲಿಸಿದ್ರು ಅಂತ. ಅದೇ ರೀತಿ ಮಹಾರಾಜರನ್ನು ಕೂಡ ಸೋಲಿಸ್ತಾರೆ ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಯದುವೀರವ್ರನ್ನು ಕೂಡ ಇವರೇ ಸೋಲಿಸ್ತಾರೆ ನಿಂತು ಅಂತ. ಅದೆಲ್ಲದ್ರ ಜೊತೆಗೆ ಇನ್ನೊಂದಂದರೆ JDSನ GT ದೇವೇಗೌಡ ಇರ್ಬೋದು, ಅವ್ರ ಮಗ ಇರ್ಬೋದು. ಇಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ತುಂಬ ಇಂಪಾರ್ಟೆಂಟ್, ನೀವು ನೆನಪಿಟ್ಕೊಳ್ಳಿ, ಒಕ್ಕಲಿಗ ಅನ್ನೋ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾವು ಇಲ್ಲಿ ನೀವು ಕುಶಾಲನಗರವನ್ನು ದಾಟಿದ ನಂತರ, ಕುಶಾಲನಗರ ದಾಟಿದ್ರೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲೂ ಕುಶಾಲನಗರ ದಾಟಿದ ನಂತರ ಖಂಡಿತವಾಗಲೂ ಜಾತಿ ರಾಜಕಾರಣ ಆಗುತ್ತೆ. ಇದನ್ನು ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಇಲ್ಲಿ ಜಾತಿ ರಾಜಕಾರಣನೇ ಆಗೋದು, ಕುಶಾಲನಗರ ಮಡಿಕೇರಿ ದಾಟಿದ ಮೇಲೆ ಜಾತಿ ರಾಜಕಾರಣ ಆಗುತ್ತೆ ಅಂತ. ಯಾಕೆಂದರೆ ಈ ಜಾತಿ ರಾಜಕಾರಣದ ಕಾರಣಕ್ಕೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೂ ಸೋಲಿಸ್ತಾರೆ ಇಲ್ಲಿ GT ದೇವೇಗೌಡರನ್ನು ಗೆಲ್ಲಿಸ್ತಾರೆ. ಕಾರಣ ಏನಂದರೆ, GT ದೇವೇಗೌಡರು ಗೌಡ್ರ ಒಕ್ಕಲಿಗರು, ಇವರು ಕುರುಬ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಅವತ್ತು GT ದೇವೇಗೌಡರು ಗೆದ್ದು ಹೋಗ್ತಾರೆ.
ಒಂದು ವೇಳೆ ಏನಾದರೂ ಪುನಃ ಈ ಬಾರಿ ಜಿ ಟಿ ದೇವೇಗೌಡರು ಒಕ್ಕಲಿಗ ಅಭ್ಯರ್ಥಿ ವಿರುದ್ಧವಾಗಿ ಕೆಲಸ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಅದು ಸಮಸ್ಯೆ ಆಗ್ತದೆ. ಹಾಗಾಗಿ ಇಲ್ಲಿ ಜೆ ಡಿ ಎಸ್ ನಾಯಕರು ಕೂಡ ಒಳಏಟವನ್ನು ಕೊಡ್ತಕ್ಕಂಥದ್ದು ಬಹುತೇಕ ಖಚಿತ ಎದುರಾದ ಅವರಿಗೆ. ಹಾಗಾಗಿ ಈ ಕ್ಷೇತ್ರ ಜೊತೆಗೆ ಹೆಚ್ಚು ಒಕ್ಕಲಿಗರ ಮತಗಳಿವೆ, ಇಲ್ಲಿ ಹೆಚ್ಚು ಒಕ್ಕಲಿಗರ ಮತವೆ. ಮೈಸೂರಲ್ಲಾಗುವಷ್ಟು ಜಾತಿ ರಾಜಕಾರಣ ಮತ್ತಿನ್ನೆಲ್ಲೂ ಆಗಲ್ಲ, ಮತ್ತೆಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಜಾತಿ ರಾಜಕಾರಣವನ್ನು ಮೈಸೂರಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಮೈಸೂರನ್ನ ಎದುರಾಜ ಒಡೆಯರ್ ಸೋಲ್ತಾರೆ ಅಂತ ಈ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ವೀಕ್ಷಕರೇ. ನಂತರ ನಾವು ಅಲ್ಲಿಂದ ಬಂದರೆ ಶಿವಮೊಗ್ಗ ನೋಡಿ, ಶಿವಮೊಗ್ಗದಲ್ಲಿ ಹಾವೇರಿಯಲ್ಲಿ ಕಾಂತರಾಜನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಂಡಾಯವನ್ನು ನಿಲ್ತಾ ಇದ್ದೇನೆ ಫಿಕ್ಸ್ ಅಂತ. ಬಟ್ ಈಶ್ವರಪ್ಪ ಅವ್ರನ್ನ ಹತ್ತದಿಂದ ತಿಳ್ಕೊಂಡಿರ್ತಕ್ಕಂಥ ಎಲ್ರಿಗೂ ಒಂದು ಗೊತ್ತಿದೆ, ಈಶ್ವರಪ್ಪ ಅಷ್ಟೊಂದು ಧೈರ್ಯ ಮಾಡಿ ಚುನಾವಣೆಗೆ ನಿಲ್ಲವರಲ್ಲ ಅಂತ. ಮತ್ತೆ ಯಾವ ಕಾರಣಕ್ಕೆ ಇವರು ಚುನಾವಣೆಗೆ ನಿಲ್ತಾ ಇದ್ದಾರೆ, ಇಷ್ಟೊಂದು ಗಟ್ಟಿಯಾಗಿ ಯಾಕೆ ಬಂಡಾಯವನ್ನು ಹೇಳ್ತಿದ್ದಾರೆ ಅಂದರೆ, ಕಾರಣ ಏನಂದರೆ ಅದೇ ಡೆಲ್ಲಿಯ ನಾಯಕ ಈಶ್ವರಪ್ಪ ಅವ್ರನ್ನ ಕರೆ ಮಾಡಿ ನೀನು ಚುನಾವಣೆಯಲ್ಲಿ ನಿಲ್ಲಲೇಬೇಕು, ಯಡಿಯೂರಪ್ಪನ ಮಗನ ಸೋಲಿಸ್ಲೇಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಈಶ್ವರಪ್ಪನವರು ಅಲ್ಲಿ ಅವ್ರನ್ನ ಸೋಲಿಸ್ಲಿಕ್ಕೆ ಕಾಲೆಳಿಲಿಕ್ಕೆ ರೆಡಿಯಾಗಿದ್ದಾರೆ. ಜೊತೆಗೆ ಅಹಿಂದ ಸಮುದಾಯಕ್ಕೆ ಸೇರಿದ, ಹಿಂದುಳಿದ ವರ್ಗದ ಸಮುದಾಯಕ್ಕೆ, ಹಿಂದುಳಿದ ಸಮುದಾಯಕ್ಕೆ ಸೇರಿದ ಈಶ್ವರಪ್ಪ ಅವ್ರಿಗೆ ಗೊತ್ತು, ನಾನು ನಿಂತರೆ ನನಗೆ ಗೆಲ್ಲಲ್ಲ. ಅವ್ರು ಹೇಳ್ತಾರೆ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಗೆದ್ದ ನಂತರ ಹೋಗಿ ಮೋದಿಯನ್ನು ಮೀಟ್ ಮಾಡ್ತೀನಿ ಅಂತ. ಅವ್ರಿಗೆ ಗೊತ್ತು ಅವ್ರು ಗೆಲ್ಲಲ್ಲ ಅಂತ, ಅವ್ರಿಗೆ ಗೊತ್ತು ಈಶ್ವರಪ್ಪ ಅವ್ರಿಗೆ ನಾನು ಗೆಲ್ಲಲ್ಲ ಚುನಾವಣೆ ನಿಂತ್ಕೊಂಡ್ರೆ ಅಂತ. ಆದರೆ ಯಡಿಯೂರಪ್ಪ ಮಗನನ್ನು ಸೋಲಿಸ್ತೀನಿ ಅನ್ನೋದು ಅಷ್ಟೇ ಸುಲಭವಾಗಿ ಗೊತ್ತಿದೆ ಅವ್ರಿಗೆ, ಯಡಿಯೂರಪ್ಪನ ಮಗನನ್ನು ನಾನು ಸೋಲಿಸ್ತೀನಿ ಅನ್ನೋ ಒಂದು ಇದಿದೆ. ಆ ಕಾರಣಕ್ಕೇ ಅವ್ರು ಚುನಾವಣೆ ನಿಂತಿದ್ದಾರೆ. ಹಿಂದುಳಿದ ಸಮುದಾಯದ ಈಶ್ವರಪ್ಪನವರು ಮೇಲ್ವರ್ಗದ ರಾಘವೇಂದ್ರ ಅವ್ರನ್ನ ಸೋಲಿಸಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಗೆಲ್ಲಿಸುವ ಮೂಲಕ ಹಿಂದುಳಿದ ವರ್ಗಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಮಾನಸಿಕವಾಗಿ ಈಶ್ವರಪ್ಪ ರೆಡಿಯಾದಂತಿದೆ. ಸೊ ಹಾಗಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಬಂಡಾಯದ ಅಂಡರ್ ಕರೆಂಟ್ ತುಂಬ ಚೆನ್ನಾಗಿ ಒಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಕರೆಂಟ್ ಲಾಸ್ಟ್ವರೆಗೂ ಇದೇ ಥರ ಮೇಂಟೈನ್ ಮಾಡಿದರೆ, ಸೊ ಅಲ್ಲಿ 100ಕ್ಕೆ 100 ಶಿವಮೊಗ್ಗ ಗೀತಾ ಶಿವರಾಜ್ಕುಮಾರ್ ಅವರು ಈ ಬಾರಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ನಂತರ ನೆಕ್ಸ್ಟ್ ಬಂದರೆ ಕೊಪ್ಪಳ ನೋಡಿ, ಸಂಗಣ್ಣ ಕರಡಿ ಅವ್ರಿಗೆ ವಯಸ್ಸಾಗಿತ್ತು, ಬಟ್ ಅವ್ರು ತಿಳಿದಿದ್ದೇನೆಂದರೆ ನಾನೆಲ್ಲ ಅಂದರೆ ನನ್ನ ರಿಲೇಷನ್ಸ್ಗೆ ಯಾರಿಗಾರು ಒಬ್ರಿಗೆ ಕೊಡ್ತಾರೆ ಚುನಾವಣೆಯಲ್ಲಿ ಟಿಕೆಟ್ನ, ನನ್ನ ಸೊಸೆಗೋ ನನ್ನ ಇನ್ನೊಬ್ಬರಿಗೋ ಯಾರಿಗೋ ಒಬ್ರಿಗೆ ಕೊಡ್ತಾರೆ ಟಿಕೆಟ್ನ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಸ್ಪರ್ಧೆಯನ್ನು ಮಾಡ್ತೀವಿ ಅದೇ ಆಸೆಯನ್ನು ಅವ್ರು ಇಟ್ಕೊಂಡಿದ್ರು. ಬಟ್ ಕೊನೆಯಲ್ಲಾಗಿದ್ದೇನೆಂದರೆ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಸಂಗಣ್ಣ ಕರಡಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಸೊ ಹಾಗಾಗಿ ಸಂಗಣ್ಣ ಕರಡಿ ಅವರು ಬಂಡಾಯವನ್ನಿದ್ದಾರೆ. ಸೊ 100ಕ್ಕೆ 100 ಸಂಗಣ್ಣ ಕರಡಿ ಬಂಡಾಯ. ಅವ್ರು ಚುನಾವಣೆ ನಿಲ್ಲಿ, ಚುನಾವಣೆ ನಿಲ್ಲದೇ ಇರಲಿ ಅಥವಾ ಇಂಡಿಪೆಂಡೆಂಟ್ ಆಗಲಿ ಆಗದೇ ಇರಲಿ, ಅಲ್ಲಿ ತುಂಬ ವರ್ಕ್ ಆಗುತ್ತೆ. ಅದಕ್ಕೆ ಅವ್ರ ಮನೆ ನೀವು ಪ್ರೆಸ್ ಮೀಟಲ್ಲಿ ನೋಡ್ಬೋದಿತ್ತು, ಅಥವಾ ಅವ್ರು ಮಾತಾಡ್ಸ್ಲಿಕ್ಕೆ ಹೋದಾಗ ನೋಡ್ಬೋದಿತ್ತು. ಆ ಕಾರ್ಯಕರ್ತರಂತೂ ಎಷ್ಟೇ ಯಾವ್ಯಾವ ಭಾಷೆಯೆಲ್ಲ ಬಳಸ್ಬೋದು ಆ ಭಾಷೆಯನ್ನು ಬಳಸಿದ್ದಾರೆ. ಆ ಮಹಿಳೆಯವರೊಬ್ಬರು ಎಷ್ಟು ಬೂಟ್ ತಗತಾನೆ ಕೈಗೆ ಅನ್ನೋ ಮಟ್ಟಕ್ಕೆ ಮಾತನಾಡಿದ್ದಾರೆ. ಇನ್ನು ಇಟ್ನಾಳ ಅವರು ಕಳೆದ ಬಾರಿ ಕಮ್ಮಿ ಮತದಲ್ಲಿ ಸೋತಿದ್ರು, ಜೊತೆಗೊಂದು ಅನುಕಂಪ ಇದೆ ಇಟ್ನಾಳ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ಜೊತೆಗೆ ಕರಡಿ ಸಂಗಣ್ಣ ಅವರು ಕೂಡ ಇಟ್ನಾಳ ಜೊತೆ ಒಂದು ಒಳ್ಳೆ ಸಂಬಂಧ ಹೊಂದಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಇಟ್ನಾಳಿಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಹಾಗಾಗಿ ಅಲ್ಲಿ ಕೊಪ್ಪಳದಲ್ಲಿ ಸುಲಭವಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಂಡಾಯದಿಂದ. ಒಂದು ವೇಳೆ ಬಂಡಾಯ ಆಗಲಿಲ್ಲ ಅಂದರೆ ಖಂಡಿತ ಕೊಪ್ಪಳ ಗೆಲ್ಲ ಕಾಯ್ತಿರಲಿ ಅವ್ರ ಕೈಯಲ್ಲಿ. ಇದು ಬಂಡಾಯದಿಂದ ಗೆಲ್ತಾ ಇರ್ತಕ್ಕಂಥ ಕ್ಷೇತ್ರ. ಹಿರಿಯಲ್ಲಿ ತುಂಬ ದೊಡ್ಡ ಪೆಟ್ಟು ಬೀಳ್ತಕ್ಕಂಥ ಚಾನ್ಸಸ್ ಇದೆ. ಕಾರಣ ಅಂದರೆ ಅಲ್ಲಿ ರೇಣುಕಾಚಾರ್ಯ ನೇರವಾಗಿ ಬಂಡಾಯ ಎದ್ದಿದ್ದಾರೆ. ಅವ್ರ ಜೊತೆ ರವೀಂದ್ರನಾಥ್ ಅವರು ಇರ್ಬೋದು ಅಥವಾ ಏನು ಕರುಣಾಕರ ರೆಡ್ಡಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಬಿ ಜೆ ಪಿಗೆ ಬ್ಯಾಕ್ಫೈರ್ ಮಾಡ್ತಾರೆ. ಸಿದ್ದೇಶ್ವರ ಮಿಸಸ್ ಏನಿದ್ದಾರೆ ಅವ್ರನ್ನ ಅಲ್ಲಿ ಸೋಲಿಸ್ತಾರೆ. ಸೋಲಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಅಂತ ಅವ್ರು ಹೇಳ್ತಾವ್ರೆ, ನೇರವಾಗಿ ಹೇಳ್ತಾವ್ರೆ. ನಾವು ಯಾವುದೇ ಕಾರಣಕ್ಕೂ ಅವ್ರ ಕುಟುಂಬದ ಪರವಾಗಿ ಕೆಲಸವನ್ನು ಮಾಡಲ್ಲ. ಕಾರಣ ಏನಂದರೆ ಸಿದ್ದೇಶ್ವರ ಆರಂಭದಿಂದ ಹೇಳಿದರು, ಇಲ್ಲಿ ನಾನು ಏನಾದರೂ ಇಲ್ಲಿ ಗೆಲ್ಲಬೇಕು ಭಾರತೀಯ ಜನತಾ ಪಕ್ಷ ಅಂದರೆ ನನ್ನಿಂದ ಮಾತ್ರ ಸಾಧ್ಯ, ನಾನಿಲ್ಲ ಅಂದರೆ ಇಲ್ಲಿ ಯಾರು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೆಲಸಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಬಂದಿದ್ರು.